ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳ್ಸ್ಕೊಡ್ತಾ ಇದ್ದಾರೆ. ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರದ ಇಶ್ಯೂ ಇಲ್ಲದವ್ರನ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯಿಂದಾಗಿ ಮಾಡಬೇಕು. ಕೆಲವು ಕಿರಿಗೇಡಿಗಳು ಅವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿ ನೋಡಿಯೋದು, ಲಾಂಡ್ ಆರ್ಡರ್ ಟೇಕ್ ಮಾಡೋದೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ, ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಈಗಾಗಲೇ ಅದು ನನಗೆ ಗೊತ್ತಿಲ್ಲ. ನಾನು ಕರ್ನಾಟಕ ರಾಜ್ಯದ ಮಾತ್ರ ನಾನು ಮಾತಾಡ್ತೇನೆ. ಖಂಡಿತ ನಮ್ಮ ACC ಪ್ರೆಸಿಡೆಂಟ್ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತೇಳಿ. ಆ ಕೆಲಸನ ನಾವು ಮಾಡಿದ್ವಿ. ಗೇಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಗೌರವ ಕೊಡಬೇಕು ನಾವು ಮಾಡ್ತೀವಿ. ಐ ಥಿಂಕ್ BJP ಅವ್ರಿಗೆ ಉತ್ತರ ದಡದವರು, BJP ಅವರು ಏನೇನು ಕಮೆಂಟ್ ಮಾಡ್ತಾಯಿದ್ದಲ್ಲ ಅದಕ್ಕೆ ಉತ್ತರ, ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳಿ ಏನು ಮಾತಾಡಿದ್ರು, ಅಶೋಕ್ ಏನು ಮಾತಾಡಿದ್ರು, ಬೊಮ್ಮಾಯಿ ಏನು ಮಾತಾಡಿದ್ರು, ವಿಜೇಂದ್ರ ಏನು ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು, ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಆದರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ಮ ಕೆಲಸ ಮಾತ್ರ ಉಳಿತು. ಇದನ್ನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.